ಸೊ ಅಲ್ಲಿ ಅವರ ಪರಿಚಯವಾಗಿ ಆ ಪರಿಚಯ ಒಂದು ಗಾಢವಾದ ಒಂದು ಸಂಬಂಧವನ್ನು ಬೆರೆಯಿತು ಸೊ ಅದಕ್ಕಾಗಿ ನೋಡೋಕೂ ಚೆನ್ನಾಗಿದ್ರು ಸೊ ಅದಕ್ಕೆ ನನ್ನ ಒಂದು ಈ ಚಿತ್ರಕ್ಕೆ ನಾನು ಏನು ಕಣಸ್ಕೊಂಡಿದ್ದೆ ಸೊ ಆ ಕನಸಿನ ಹೀರೋ ನನಗೆ ರಜಿತ್ ಸಿಕ್ಕರು ಸೊ ಅವರನ್ನೇ ಈ ಚಿತ್ರಕ್ಕೆ ನಾಯಕರನ್ನಾಗಿ ನಾನು ಮಾಡಿದೆ ಇನ್ನು ಆರ್ಯವರ ಬಗ್ಗೆ ಹೇಳಬೇಕಾದ್ರೆ ನನಗೆ ಆರ್ಯವರ ಪರಿಚಯ ಇರಲಿಲ್ಲ ನಮ್ಮ ಸಂಗೀತ ನಿರ್ದೇಶಕರಾದಂತ ಚಿನ್ಮಯ ರಾವ್ ಅವರ ಮುಖಾಂತರ ನನಗೆ ಪರಿಚಯ ಇತ್ತು ಸೊ ಮತ್ತೆ ನೋಡೋಕೂ ಚೆನ್ನಾಗಿದ್ರು ಮತ್ತೆ ಆ ಲವ್ ಇನ್ ಉಬ್ಬಳ್ಳಿ ಜಂಕ್ಷನ್ ಚಿತ್ರಕ್ಕೆ ಆ ನಾಯಕಿಗೆ ನಾನು ಯಾವ ರೀತಿ ಹುಡುಕಾಟ ಮಾಡಿದ್ನೋ ಸೊ ಅದೇ ರೀತಿಯಲ್ಲಿ ಅವರು ನನಗೆ ಸಿಕ್ಕಿದ್ರು ಇದು ಒಂದು ಒಳ್ಳೆಯ ಇದಾಯಿತು ನನಗೆ ಈ ಲವ್ ಇನ್ ಉಬ್ಬಳ್ಳಿ ಜಂಕ್ಷನ್ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಕೇರಳದ ಕೊಟ್ಟಾಯಂನಲ್ಲಿ ನಡೆದಂತ ಒಂದು ನೈಜ ಘಟನೆ ಆಧಾರಿತ ಚಿತ್ರ ಈ ಚಿತ್ರದ ಬಗ್ಗೆ ಈ ಕಥೆ ಬಗ್ಗೆ ನಾನು ಜಾಸ್ತಿ ಮಾತಾಡಕ ಆಗಲ್ಲ ದಯವಿಟ್ಟು ಕ್ಷಮಿಸಿ ಇದು ಹೇಗೆ ಬರುತ್ತೆ ಅನ್ನೋದು ನೀವು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಒಂದು ಹೊಸಬ್ರು ಯಾವ ರೀತಿ ಮಾಡಿದ್ದಾರೆ ಸೋ ಅವರಿಗೆ ಒಂದು ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಚಿನ್ಮಯ ರಾವ್ರವರು ಮತ್ತೆ ಈ ಚಿತ್ರಕ್ಕೆ ಸಹ ನಿರ್ಮಾಪಕರಾದಂತ ನನಗೆ ಚಂದ್ರಕಾಂತ್ ರವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನು ಷಡಾಕ್ಷರಿ ದೇವರು ಸೊ ಇವರಿಗೆ ನಾವು ಆವಾಗಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದೇ ಒಂದು ಪರಿಚಯ ಆಗಿ ಸೊ ನಮ್ಮ ಚಿತ್ರಕ್ಕೆ ಒಂದು ಆರ್ಥಿಕ ಸಹಾಯ ಮತ್ತು ಸಹ ನಿರ್ಮಾಪಕರಾಗಿಯೂ ಅವರೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ನಮ್ಮ ಚಿತ್ರತಂಡದಿಂದ ಈ ಚಿತ್ರದಲ್ಲಿ ನಾಯಕನ ತಂದೆಯಾಗಿ ಸುನೀಲ್ ಪುರಾಣಿಕರವರು ಅಭಿನಯಿಸ್ತಾ ಇದ್ದಾರೆ ಇಲ್ಲ ನಾಯಕಿಯ ತಾಯಿಯಾಗಿ ವೀಣಾ ಸುಂದರ್ ಅವರು ಅಂದರೆ ಅಧ್ಯಕ್ಷ ಚಿತ್ರದಲ್ಲಿ ನಾಯಕಿಯ ತಾಯಿಯ ರೋಲ್ ಮಾಡಿರೋ ವೀಣಾ ಸುಂದರ್ ಅವರು ನಾಯಕನ ತಾಯಿ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ತೆಲುಗಿನ ಸುಪ್ರಸಿದ್ಧ ಕಾಮಿಡಿ ಆಕ್ಟರ್ ಬ್ರಹ್ಮಾನಂದಂ ಅವರು ಕೂಡ ಪ್ರಿನ್ಸಿಪಲ್ ರೋಲ್ ಮಾಡ್ತಾ ಇದ್ದಾರೆ ಮತ್ತು ಹುಬ್ಬಳ್ಳಿ ಅವರಾದಂಥ ಸತ್ಯಜಿತ್ ರವರು ಇದಕ್ಕೆ ಪ್ರೊಫೆಸರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸಾಗರದ ಅರುಣ್ ಸಾಗರ್ ಅವರು ಇಲ್ಲಿ ಮೇನ್ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲೇ ರಿಪ್ಪನ್ಪೇಟೆ ಸಮೀಪದ ನಿಟ್ಟೂರ ಊರಿನವರಾದಂಥ ಜಯಲಕ್ಷ್ಮಿ ಅವರು ಇಲ್ಲಿ ಡಾನ್ ರೋಲ್ ಆಗಿ ಮಾಡ್ತಾ ಇದ್ದಾರೆ ಸೊ ಎಲ್ಲವನ್ನೂ ನಾವು ಪ್ರಯತ್ನ ಪಟ್ಟಿದ್ದೀವಿ ನಮಗೆ ಚಿನ್ಮಯ ಸರ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಒಂದು ಭಾಳ ಅಂದರೆ ಭಾಳ ಕಷ್ಟಪಟ್ಟು ಈ ಚಿತ್ರವನ್ನು ಮಾಡ್ತಾ ಇದ್ದೇವೆ ನೀವೆಲ್ಲರೂ ಈ ಹೊಸಬರ ಚಿತ್ರಕ್ಕೆ ಒಂದು ಸಪೋರ್ಟ್ ಮಾಡಿ ಹೀಗೆ ನಮ್ಮನ್ನು ಒಂದು ಬೆಳೆಸಿ ನಾವು ಒಂದು ಒಳ್ಳೆಯ ಮನೋರಂಜನೆ ಚಿತ್ರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದೇ ಥರ ಸಪೋರ್ಟ್ ಕೊಟ್ಟರೆ ಒಂದು ಒಳ್ಳೆಯ ಚಿತ್ರವನ್ನು ನಾವು ಇದನ್ನು ಮಾಡ್ತಾ ಇದ್ದೀವಿ ಕೊಟ್ಟೆ ಕೊಡ್ತೀವಿ ಧನ್ಯವಾದಗಳು.